ಸರ್ ನಮಸ್ತೆ. ಓಕೆ, ನಿಮ್ಮ ಹೆಸರು ಸರ್? ಸರ್ ಶ್ರೀನಿವಾಸ್ ಅಂತ. ಓಕೆ, ಏನು ಮಾಡ್ಕೊಂಡಿರೋದು? ಸರ್ ನಾವು ಬಂದು ಆಟೋ ಡ್ರೈವರು. ಆಟೋ ಡ್ರೈವರು. ಓಕೆ ಸರ್, ಇವಾಗ ಚನ್ನಪಟ್ಟಣ ಎಲೆಕ್ಷನ್ ಇವತ್ತು ನಡೀತಾ ಇದೆ, ಸೊ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ ಮಧ್ಯೆ ಒಂದು ಎಲೆಕ್ಷನ್ನು, ಏನು ಅನಿಸುತ್ತೆ ಸರ್? ಸರ್ ಒಳ್ಳೆ ಟಫ್ ಫೈಟ್ ಐತೆ. ಓಕೆ, ಅದರಿಂದ ಬಂದು ಚನ್ನಪಟ್ಟಣ ಬಂದು ಗೊಂಬೆಗಳ ನಾಡು ಅಂತ ಎಲ್ಲ ಹೇಳ್ತಾರೆ. ಅದರಿಂದ ಎಬಿ ಇವಾಗ ಮಾಜಿ ಪ್ರಧಾನಿ ಮೊಮ್ಮಗ ಕುಮಾರಸ್ವಾಮಿ ಮಗ ನಿಂತವರೇ ಸಿ ಎಮ್ ಆಗಿದ್ದವರು. ಒಳ್ಳೆ ಟಫು. ಇವ್ರು ಬಂದು ಯೋಗೇಶ್ವರ್ ಬಂದು ಅವರು ಸಹ ಒಳ್ಳೆ ಸಚಿವರಾಗಿ ಶಾಸಕರಾಗಿ ಕೆಲಸ ಎಲ್ಲ ಮಾಡೋರೆ. ಅದರಿಂದ ಒಳ್ಳೆ ಜಿದ್ದಾಜಿದ್ದು ಕೂಡ ಐತೆ ಸರ್. ಓಕೆ, ಇವಾಗ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ಸುತ್ತೆ, ಯೋಗೇಶ್ವರ ಗೆಲ್ತಾರೆ ಅನ್ಸುತ್ತೆ ಸರ್? ಇಬ್ಬರಾಳ್ಗೂ ಒಳ್ಳೆ ಟಫ್ ಐಟ್ ಐತೆ. ಓಕೆ, ಎಲ್ಲ ಬಂದು ಯಾರೇ ಗೆದ್ರೂ ಕಡಿಮೆ ಅಂತದ್ರಿಂದ ಗೆಲ್ತಾರೆ. 99% ನನ್ನ ಪ್ರಕಾರ ಯೋಗೇಶ್ವರ್ ಗೆಲ್ತಾರೆ, ಯಾಕೆಂದರೆ ಒಳ್ಳೆ ಕೆಲಸಗಳೆಲ್ಲ ಮಾಡೋರೆ. ಅದು ಅಲ್ಲದೆ ಒಂದು ನೀರಾವರಿ ಎಲ್ಲ ನೀರಿಲ್ಲದೆ ಹೋದಾಗ ಚನ್ನಪಟ್ಟಣದ ಭಗೀರಥ ಅಂತ ಬೇರೆ ಕರಿತವ್ರೆ. ಅದರಿಂದ ಒಳ್ಳೆ ಹೆಸರೈತೆ. ನಿಖಿಲ್ಗೂ ಸಹ ಅದೇ ಥರ ಬೆಂಬಲ ಐತೆ, ಒತ್ತಿರುವಂಥ ಎಲ್ಲ ಚನ್ನಪಟ್ಟಣ ಬಂದು ಜೆ ಡಿ ಎಸ್ ಭದ್ರಕೋಟೆ ಅಂತ ಐತೆ. ಅದರಿಂದ ಇಬ್ಬರಾಳ್ಗೂ ಒಳ್ಳೆ ಟಫ್ ಐತೆ ಸರ್. ನಿಮ್ದು ಯಾವ ಊರು ಸರ್? ಸರ್ ನಮ್ಮ ಬಂದು ಮಂಡ್ಯ ಡಿಸ್ಟಿಕ್ಕೆ ಬಂದು ನಾಗಮಂಗಲ ಸರ್ ನಮ್ಮದು. ಓಕೆ, ಸೊ ಚನ್ನಪಟ್ಟಣ ದಾಟ್ಕೊಂಡು ಹೋಗ್ಬೇಕು ಮಂಡ್ಯಗೆ? ಹೌದು, ಇಲ್ಲೋದ್ರೆ ಬೆಂಗಳೂರಿಂದ ಹೋದರೆ ಹತ್ರನೇ ಆಗುತ್ತೆ. ಬಟ್ ನಮಗೂ ಚನ್ನಪಟ್ಟಣ ಎಲೆಕ್ಷನ್ ನೋಡೋಕ್ಕೆ ನಮಗೂ ಸಖತ್ತು ಇಂಟ್ರೆಸ್ಟ್ ಐತೆ. ಒಳ್ಳೆ ನಮ್ಗೆ ಹೆಂಗೆ ಮಂಡ್ಯ ಯಾವ ಥರ ಡೆಲ್ಲಿ ಹೋಗಿ ನೋಡಿತ್ತು ಲೋಕಸಭಾದಲ್ಲಿ, ಅದೇ ಥರ ಇಲ್ಲೂ ಸಹ ಚನ್ನಪಟ್ಟಣ ಒಳ್ಳೆ ಸಖತ್ತಾಗಿ ಟಫ್ ಐತೆ ಸರ್. ಸರ್ ಇವಾಗ ಮೊನ್ನೆ ಕ್ಯಾನ್ವಾಸಲ್ಲಿ ಜಮೀರ್ ಅಹಮ್ಮದ್ ಅವರು ಕುಮಾರಸ್ವಾಮಿ ಅವ್ರಿಗೆ ಏನೋ ಒಂದು ಮಾತಾಡಿದ್ರು, ಅದು ತುಂಬ ವೈರಲ್ ಆಗಿದೆ ಸರ್. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್ ಅದೇನಿಲ್ಲ ಸರ್, ಅವರು ಅದು ಮಾತಾಡಿರೋದು ತಪ್ಪೆ. ಬಟ್ ಅವರು ಇವ್ರು ಬಂದು ಜಮೀರ್ ಬಂದು ಅವರು ಅಂತ ಕರೀಣ ಅಂತ ಕರೆದ್ರು, ಅವ್ರೇನೋ ಅವ್ರನ್ನ ಕುಳ್ಳ ಅಂತ ಕರಿತಿದ್ರಂತೆ. ಅದರಿಂದ ಅವ್ರು ಮಾತಾಡೋರೆ, ಅವರು ಸೋಷಿಯಲ್ ಆಗಿ ಮಾಮೂಲಿ ಇದಾಗಿ ಮಾತಾಡೋರೆ, ಅದು ದೊಡ್ಡ ಇದಾಗೈತೆ. ಆ ಥರ ಮಾತಾಡಬಾರ್ದು ಇತ್ತು. ಯಾವುದು ರಾಜಕೀಯ, ರಾಜಕೀಯ ಈ ಥರನೇ ಮಾಡಬೇಕು. ಬಟ್ ಅವರು ಆ ಥರ ಮಾತಾಡೋರೆ, ಕ್ಷಮೆನೂ ಕೇಳೋರು ಸರ್. ಓಕೆ, ಅಂದರೆ ರಾಜಕೀಯ ಅಂದಾಗ ಆ ಥರ ಯಾವ ಥರ ಬೇಕಾದ್ರೂ ಮಾತಾಡ್ಬೋದಾ ಅನ್ನೋದೊಂದು ಬರುತ್ತೆ. ಯಾಕಂದರೆ ಅವರು ಇವಾಗ ಕೇಂದ್ರ ಸಚಿವರು. ಹೌದು, ಸೊ ಆಮೇಲೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಆಗಿದೆ, ಸಾಕಷ್ಟು ಪ್ರಯೋಜನಗಳಾಗಿದೆ. ಸೊ ಅಂಥವ್ರಿಗೆ ಆ ಥರ ಮಾತನಾಡೋದು ತಪ್ಪಲ್ಲ, ಯಾಕಂದ್ರೆ ಜೆ ಡಿ ಎಸ್ಸಿಂದನೇ ಬಂದವರು ಜಮೀರ್ ಅಹಮ್ಮದ್ ಅವರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಅದೇ ನಾವೆಲ್ಲ ಅದೇ ಥರನೇ ಹೇಳ್ತಾ ಇದ್ದೀವಿ ಸರ್, ಆ ಥರ ಮಾತಾಡಿದ್ರು ತಪ್ಪದು. ಯಾಕೆಂದರೆ ಪ್ರಧಾನಿ ಮಗ ಬಂದು ಪ್ರಧಾನಿ ಮಗ ಅಲ್ಲಿಂದ ಮತ್ತೆ ಕುಮಾರಸ್ವಾಮಿ ಬಂದು ಸಿ ಎಮ್ ಆಗಿದ್ದರು, ಒಕ್ಕಲಿಗರ ನಾಯಕ. ಅದರಿಂದ ಆ ಥರ ಹೇಳಿಕೆ ಕೊಡೋದು ತಪ್ಪು, ಆ ಥರ ಕೊಡಬಾರ್ದಾಗಿತ್ತು. ಅವರೇನೋ ಮಾಮೂಲಿ ನಾರ್ಮಲಾಗಿ ಮಾತಾಡೋರೆ, ಬಾಯಿ ತಪ್ಪು ಹೇಳೋರೆ ಅಂತ ನನಗೆ ಅನಿಸ್ತೈತೆ, ಮಿಸ್ ಆಗಿ ಹೇಳೋರೆ. ಅದರಿಂದ ಅದು ಮಾತಾಡಿರೋದು ತಪ್ಪು ಸರ್, ನನ್ನ ಪ್ರಕಾರನೂ ತಪ್ಪೇ, ಕ್ಷಮೆನೂ ಕೇಳೋರು ಸರ್. ಓಕೆ, ಸೊ ಇದರಿಂದ ಏನಾರ ಲೈಕ್ ಸಿ ಪಿ ಯೋಗೇಶ್ವರ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ ಸರ್? ಒಂದು ಸೀಸನ್ ಅದು ಯೋಚನೆ ಮಾಡ್ತಾರೆ, ನಾನು ಅದೇ ಥರ ಯೋಚನೆ ಮಾಡಿದೆ. ಈ ಟೈಮಲ್ಲಿ ಇವೆಲ್ಲ ಈ ಥರ ಮಾತಾಡಬಾರ್ದಾಯಿತು, ಯಾಕೆಂದರೆ ಇವರೆಲ್ಲ ಹೋಗಿ ಕಂಪ್ಲೇಂಟು ಸಹ ಕೊಟ್ಟವರೆ, ಈ ಥರ ಎಫ್ ಐ ಆರ್ ಕೊಟ್ಟವರೆ ಜಮೀರ್ಗೆ, ಈ ಥರ ಹೇಳಿಕೆ ಕೊಟ್ಟವರೆ ಅಂತ. ಅದರಿಂದ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮೈನಸ್ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.